ಕಳೆದ 2 ದಿನದಿಂದ 3000 ಆಸ್ಪತ್ರೆಯಲ್ಲಿ ದಿನನಿತ್ಯ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಇದೆ ನಿನ್ನೆ 2906 ಕೇಸಸ್ ಬೆಂಗಳೂರಿನಲ್ಲಿ ಬಂದಿದೆ ಮೊನ್ನೆ 2928 ಮೊನ್ನೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಆದರೂ ಕೂಡ ನಾನು ಹೇಳಿದ್ನಲ್ಲ 3000 ಕೇಸಸ್ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಅದಕ್ಕೇನೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಕೂಡ ಸಂಜೆ ಕರೆಸಿದ್ರು ನಾವು ಮತ್ತು ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ವಿಚಾರಗಳ ಬಗ್ಗೆ ಹೇಳಿದ್ವಿ ಬಹುಶಃ ಇವತ್ತು ಮಧ್ಯಾಹ್ನ ಒಳಗಡೆ ಒಂದು ಸ್ಪಷ್ಟವಾಗಿರತಕ್ಕಂತ ಮಾರ್ಗಸೂಚಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೊಡ್ತಾರೆ ಮುಖ್ಯ ಕಾರ್ಯದರ್ಶಿಗಳು ಅದನ್ನ ಪ್ರಕಟಿಸುತ್ತಾರೆ ಅಂತ ಇವತ್ತು ಬೈ ಆಫ್ಟರ್ನೂನ್ ಅಂದ್ರೆ ಈಗ ಬೆಂಗಳೂರು ಎಲ್ಲ ಎಲ್ಲವೂ ಕೂಡ ಸ್ಪಷ್ಟೀಕರಣ ನಿಮಗೆ ಸಿಗ್ತದೆ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ಪಷ್ಟವಾದಂತ ಚಿತ್ರಣ ಗೊತ್ತಾಗ್ತಿದೆ ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರ ಜೊತೆ ಕೂಡ ಮಾತನಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಅವರಿಬ್ಬರು ಮಾತಾಡಿದ ಮೇಲೆ ಇಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾನು ಕೊಟ್ಟಿರತಕ್ಕಂತ ಕೆಲವು ಸಲಹೆಗಳು ಇದೆಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಾಹ್ನದ ಅಷ್ಟೊತ್ತಿಗೆ ಅಂತಿಮವಾಗಿ ಜೀವ ರಿಲೀಸ್ ಆಗ್ತದೆ ನೆನ್ನೆ ತಮಗೆ ಗೊತ್ತಿದೆ 45 ವರ್ಷ ಮೇಲ್ಪಟ್ಟಿರತಕ್ಕಂತ ಎಲ್ಲರಿಗೂ ಕೂಡ ಲಸಿಕೆಗಳನ್ನು ಪ್ರಾರಂಭ ಮಾಡಿದೀವಿ ನೆನ್ನೆ ಒಂದೇ ದಿವಸ 1,34,479 ಜನರಿಗೆ ಲಸಿಕೆಯನ್ನು ಕೊಟ್ಟಿದ್ದೀವಿ ಇವತ್ತಿಗೆ 41.05 ಇಷ್ಟು ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ಲಸಿಕೆಯನ್ನು ಇಲ್ಲಿವರೆಗೂ ಕೂಡ ಕೊಟ್ಟಿದ್ದೀವಿ 41 ಲಕ್ಷ ಜನ ತಮಗೆ ಗೊತ್ತಿದೆ ಒಟ್ಟಾರೆಯಾಗಿ 1.5 ಕೋಟಿಗಿಂತ ಕೂಡ 45 ವರ್ಷದ ಮೇಲ್ಪಟ್ಟಿರತಕ್ಕಂಥ ಜನ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಇನ್ನೂ ಕೂಡ ಹೆಚ್ಚಿನ ಜನರು ಬಂದು ಇವತ್ತಿನಿಂದ ನೀವು ಲಸಿಕೆಗಳನ್ನು ಹೆಚ್ಚಿಗೆ ತೆಗೆದುಕೊಳ್ಳಬೇಕು ಅಂತೇಳಿ ಮನವಿಯನ್ನು ಮಾಡ್ತೀನಿ ಮತ್ತು ಪದೇ ಪದೇ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಅತಿ ಹೆಚ್ಚು ಜನರು ಒಂದು ಕಡೆ ಸೇರುವಂಥದ್ದು ಮಾಸ್ಕ್ಗಳನ್ನು ಧರಿಸದೇ ಇರುವಂಥದ್ದು ಇದು ಇನ್ನೂ ಕೂಡ ಯಾರೂ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರತಕ್ಕಂಥದ್ದು ನಿಜವಾಗಲೂ ಕೂಡ ನಮಗೆ ಹತಾಶೆ ಮೂಡಿಸುವಂಥ ಕೆಲಸ ಆಗ್ತದೆ ನೀವೆಲ್ಲ ಕೂಡ ಜವಾಬ್ದಾರಿಯಿಂದ ನೀವೆಲ್ಲ ಕೂಡ ನಡ್ಕೋಬೇಕಾಗ್ತದೆ ನಾನು ನಿನ್ನೆ ಎಲ್ಲ ನೋಡ್ತಾ ಇದ್ದೆ ಕೆಲವು ಸಿನಿಮಾ ಮಂದಿರಗಳ ಹತ್ರ ಇರ್ಬೋದು ಮಾರ್ಕೆಟ್ಗಳ ಹತ್ರ ಇರ್ಬೋದು ಅನಗತ್ಯವಾಗಿ ಜನ ಬಹಳ ಜನ ಸೇರುವಂಥದ್ದು ಯಾವುದೇ ಒಂದು ರೀತಿಯ ಕೋವಿಡ್ನ ನಡವಳಿಕೆಯನ್ನು ಮಾಡದೇ ಇರೋಂಥದ್ದು ನಿಜವಾಗ್ಲೂ ಕೂಡ ಬಹಳ ದುಃಖಕರವಾಗಿರ್ತಕ್ಕಂಥ ವಿಚಾರ ಹೆಚ್ಚು ಹೆಚ್ಚು ಪಾಸಿಟಿವಿಟಿ ಆದರೆ ಸಾವು ಕೂಡ ಸಾಮಾನ್ಯವಾಗಿ ಕ್ರಮೇಣ ಹೆಚ್ಚಾಗ್ತದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅದಕ್ಕೇನೆ ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಇವತ್ತಿನಿಂದ ಶೇಕಡ 20% ಅಷ್ಟು ಇದಕ್ಕೆ ಮೀಸಲಿಡಬೇಕು ಅಂತೇಳಿ ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಅದೇ ರೀತಿ ಶೇಕಡ 20%ರಷ್ಟು ಹಾಸಿಗೆಗಳು ಏನು ಕೋವಿಡ್ಗೆ ಖಾಸಗಿ ಆಸ್ಪತ್ರೆಗಳು ಕೊಡ್ತಾರೆ ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದಲೇ ಚಿಕಿತ್ಸೆಗೆ ಕೂಡ ನಾವೇ ಅದನ್ನು ಭರಿಸುವಂಥ ತೀರ್ಮಾನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ತೆಗೆದುಕೊಂಡಿದ್ದಾರೆ ನಾನು ಆ ಫೈಲನ್ನು ಕೂಡ ಈಗ ಕ್ಲಿಯರ್ ಮಾಡಿದ್ದೆ